ಎಲ್ಲರಿಗೂ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನವೋದಯ ಎಕ್ಸಾಮ್ ಸಲುವಾಗಿ ಎಲ್ಲ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾಯಿದ್ದೆವು. ಯಾವ್ಯಾವ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ಸ್ ಬರ್ತಾವೆ ಅಂತೇಳಿ ಈಸಿಯಾಗಿ ವಿಥೌಟ್ ಫಾರ್ಮುಲಾ ಮುಖಾಂತರ ನೀ ಈಗಾಗಲೇ ವೀಡಿಯೋಗಳನ್ನ ಸಾಕಷ್ಟು ಹಾಕಿದ್ದೀನಿ. ಎಲ್ಲ ವೀಡಿಯೋಗಳನ್ನ ಪ್ಲೇಲಿಸ್ಟ್ನಲ್ಲಿ, ನವೋದಯ ಪ್ಲೇಲಿಸ್ಟ್ ಅಂತಿದೆ, ಆ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವೀಡಿಯೋಗಳಿದ್ದಾವೆ. ಎಲ್ಲ ವೀಡಿಯೋಗಳನ್ನ ಒಂದ್ಸತಿ ನೋಡಿರಿ. ಇವತ್ತು ಯಾವ ಥರ ಕ್ವಶನ್ಸ್ಗಳಿದ್ದಾವೆ ಅನ್ನೋದ್ರ ಮೇಲೆ ಇವತ್ತು ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ, ಒಂದು ಕ್ವಿಂಟಾಲ್ ಅಕ್ಕಿಯನ್ನು 265ಕ್ಕೆ, ಒಂದು ಕ್ವಿಂಟಾಲ್ ಅಕ್ಕಿಯನ್ನು 265 ರೂಗೆ ಕೊಂಡು ಅದನ್ನು ಅಂಗಡಿಯವರಿಗೆ ಸಾಗಿಸಲು 25 ರೂಪಾಯಿ ಖರ್ಚು ಮಾಡ್ತಾನೆ. ಕಿಲೋಗ್ರಾಮ್ಗೆ 3.15 ರೂನಂತೆ ಮಾರಿದರೆ ಆಗುವ ಲಾಭ ಅಥವಾ ಹಾನಿ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಒಂದು ಕ್ವಿಂಟಾಲ್ ಅಂದರೆ, ಮೊನ್ನೆ ಒಂದು ಕ್ವಶನ್ ವಿಡಿಯೋದಲ್ಲಿ ನಾನು ಕ್ವಶನ್ ಕೇಳಿದೆ, ಒಂದು ಕ್ವಿಂಟಾಲ್ ಅಂದರೆ ಎಷ್ಟು ಗ್ರಾಮ್ ಪ ಅಂತೇಳಿ, ಅಥವಾ ಎಷ್ಟು ಕಿಲೋಗ್ರಾಮ್, ಗ್ರಾಮ್ ಬೇಡ, ಕಿಲೋಗ್ರಾಮ್ನಲ್ಲಿ ಹೇಳ್ರಿ. ಗ್ರಾಮ್ ಅಂದರೆ ಮತ್ತೆ ಭಾಳ ಆಗುತ್ತೆ. ಒಂದು ಕ್ವಿಂಟಾಲ್ ಅಂದರೆ ಎಷ್ಟು ಕಿಲೋಗ್ರಾಮ್ ಅಂದರೆ 100, ಒಂದು ಕ್ವಿಂಟಾಲ್ ಅಂದರೆ 100 ಕಿಲೋಗ್ರಾಮ್ ಅಂತೇಳಿ ನಾವು ಕರಿತೀವಿ. ಇಲ್ಲಿ ನೋಡಿರಿ, ಒಂದು ಕ್ವಿಂಟಾಲ್ ಅಕ್ಕಿಯನ್ನು 265 ರೂಪಾಯಿಗೆ ಕೊಂಡ್ಕೊಳ್ತಾನಂತ. 265 ರೂಪಾಯಿಗೆ ಒಂದು ಕ್ವಿಂಟಾಲ್ ಅಕ್ಕಿ ಕೊಂಡುಕೊಂಡು ಅದನ್ನು ಅಂಗಡಿಗೆ ಸಾಗಿಸೋಕೆ 25 ರೂಪಾಯಿ ಖರ್ಚು ಮಾಡ್ತಾನಂದ್ರೆ ಅವನು ದುಡ್ಡು ತಾನೇ ಅದು. ಹಾಗಾಗಿ ಈ ಖರ್ಚು ಇದರಲ್ಲೇ ಅದನ್ನು ಖರ್ಚನ್ನು ಆ್ಯಡ್ ಮಾಡಬೇಕು. 200 ಆ ಖರ್ಚನ್ನು ಆ್ಯಡ್ ಮಾಡಿಬಿಡ್ರಿ. ಎಷ್ಟು? 25 ರೂಪಾಯಿ. 25 ರೂಪಾಯಿನ ಆ್ಯಡ್ ಮಾಡಿರಿ. ಇವೆರಡು ಆ್ಯಡ್ ಮಾಡಿದರೆ ಎಷ್ಟು ಬರ್ತದೆ? 290 ಬರ್ತದೆ. ಆತನ ದುಡ್ಡಿದು 790 ರೂಪಾಯಿ ಒಟ್ಟು. ಆತ ಕೊಂಡಿದ್ದು ಆಯಿತು, ಅದು ಖರ್ಚು ಮಾಡಿದ್ದು ಆಯಿತು, ಒಟ್ಟು ಎಷ್ಟು? 290. ಓಕೆ. ಇನ್ನು ಒಂದು ಕಿಲೋಗ್ರಾಮ್ಗೆ ಅಂದ್ರೆ ಇಲ್ಲಿ ಒಂದು ಕ್ವಿಂಟಲ್ ಅಂದ್ರೆ 100 ಕೆಜಿ ಅಂತಿದೆ. ಒಂದು ಕೆಜಿಗೆ ಎಷ್ಟು ಮಾಡ್ತಾನವ? ಒಂದು ಕೆಜಿಗೆ 3.15 ರೂನಂತೆ ಮಾರ್ತಾನಂತ. ಅಂದ್ರೆ 100 ಕೆಜಿಗೆ ಎಷ್ಟು ಆಕೈತಿ? ಇಂಟು 100 ಮಲ್ಟಿಪ್ಲಿಕೇಷನ್ಸ್ ಮಾಡೋಕ್ಕಷ್ಟೇ. 100 ಇದ್ದಾಗ ಏನು ಮಾಡಬೇಕು? ಡೈರೆಕ್ಟ್ ಇದು 100 ಸ್ಥಾನದಾಗಿದೆಯಲ್ಲ ಬಿಂದು, ಡೈರೆಕ್ಟ್ ಏನಾಗ್ಬಿಡ್ತೈತೆ? 315 ಆಕೈತಿ. ಇದೇನು ಡೆಸಿಮಲ್ಸ್ ಮಲ್ಟಿಪ್ಲಿಕೇಷನ್ಸ್ ಅಂತ ಬರ್ತೈತಲ್ಲ, ಅದರಲ್ಲಿ ನಿಮ್ಗೆ ನಾ ಡೆಸಿಮಲ್ ಮಲ್ಟಿಪ್ಲಿಕೇಷನ್ಸ್ ಹೇಳಿಲ್ಲ, ಹೇಳ್ತೀನಿ. ಡೆಸಿಮಲ್ ಮಲ್ಟಿಪ್ಲಿಕೇಷನ್ನಲ್ಲಿ 315 ಬರ್ತದ, 315. ಇದೇನು ಆತನಿಗೆ ಬಂದಿದ್ದು ದುಡ್ಡು, ಆತ ಖರ್ಚಾಗಿದ್ದೆಷ್ಟು? 290. ಅಂದರೆ ಇದ್ರೊಳಗಡೆ ಇದನ್ನು ಏನು ಮಾಡಬೇಕು? ಮೈನಸ್ ಮಾಡಿಬಿಡೋಕ್ಕಷ್ಟೇ. 290 ಮೈನಸ್ ಮಾಡಿಬಿಡ್ರಿ. ಎಷ್ಟು ಬರ್ತೈತೆ ಆನ್ಸರು? 25. ನೋಡಿರಿ, ಅಮೌಂಟ್ ಬಂದಿದ್ದೆಷ್ಟು? 315. ಖರ್ಚಾಗಿದ್ದೆಷ್ಟು? 290. ಅಂದರೆ ಆತನಿಗೆ ಲಾಭ ಆಯಿತು ಅಥವಾ ಹಾನಿ ಆಯಿತು? ಲಾಭ ಆಗ್ಬಿಡ್ತಾನೆ. ಹಾಗಾದರೆ ಎಷ್ಟು? 25 ರೂಪಾಯಿ ಲಾಭ. ಸಿಂಪಲ್ಲಾಗಿ ಇದನ್ನು ಲಾಭ ಸೂತ್ರ ಹಾಕಿ ಮತ್ತು ನಷ್ಟ ಸೂತ್ರ ಹಾಕಿ ಇವ್ರು ಮಾಡಬಾರ್ದು. ಸುಮ್ಮನೆ ಸಿಂಪಲ್ಲಾಗಿ ಕ್ವಶನ್ಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿರಿ, ನಿಮಗೆ ಹೇಳ್ತೀನಿ ನಾನು. ಒಂದು ಹಸುವನ್ನು 4000 ರೂಗಳಿಗೆ ಕೊಳ್ಳಲಾಯಿತು, ಅದನ್ನು ಮಾರಿದಾಗ 22% ಹಾನಿಯಾಯಿತು. ಹಸುವಿನ ಮಾರಿದ ಬೆಲೆ ಕಂಡುಹಿಡಿಯಿರಿ ಅಂತಾರೆ. ಇಲ್ಲಿ ಮಾರಿದ ಬೆಲೆಯನ್ನು ನಾ ಸೂತ್ರ ಹಾಕಿಬಿಡ್ತಾರೆ ಎಲ್ಲರೂ, ಬೇಡ ಸೂತ್ರ ಇಲ್ಲಿ. ಈಸಿಯಾಗಿ ನೋಡಿರಿ, ಒಂದು ಹಸುವನ್ನು 4000 ರೂಗಳಿಗೆ ಕೊಳ್ತಾನೆ ಅವನು. ಇಲ್ಲಿ 4000 ರೂಪಾಯಿಗೆ ಒಂದು ಹಸುವನ್ನು ತೊಗೋತಾನಂದರೆ ಆತನಿಗೆ 22% ಅದನ್ನು ಹೊಳಿ ಮಾರುವಾಗ ಏನಾಗ್ತೈತಿ? ನಷ್ಟ ಆಗ್ತದತ್ತ. 22%, 4000ಕ್ಕೆ 22% ಎಷ್ಟು ಕಂಡು ಹಿಡ್ಕೋಬೇಕು? ಪರ್ಸೆಂಟೇಜ್ ಚಾಪ್ಟರ್ ನೋಡಿದವ್ರಿಗೆ ಇದು ಈಸಿ ಆಗಿಬಿಡ್ತೈತಿ. ನೋಡಿರಿ, 10% ಅಂದರೆ ಏನಂತೇಳಿ ಇನ್ನೀ ವಿಡಿಯೋದಲ್ಲಿ ಹೇಳಿದ್ದೀನಿ. 10% ಅಂದರೆ 400, ಅಂದರೆ 10% ಅಂದರೆ ಒಂದು 0 ತೆಗೆದುಬಿಡ್ರಿ ಡೈರೆಕ್ಟ್, ಅಂದರೆ 400 ಉಳಿತು. ಓಕೆ. ಈಗ 10% ಕಂಡು ಹಿಡ್ಕೊಂಡ್ರಿ. ಇಲ್ಲಿರೋದೆಷ್ಟು? 22%. ಅಂದರೆ 10% 400 ಅಂದರೆ 20% ಏನಾಗ್ತದೆ? 10 × 20, 400 × 800 ಆಯಿತಾ? ಇದನ್ನು ಈ ಸೈಡ್ ಬರ್ಕೊಂಬಿಡ್ರಿ, 800 ರೂಪಾಯಿ ಆಯಿತು. ಇನ್ನೂ ನಮ್ಗೆ 2% ಬೇಕು. ಬರೀ 20% 800 ಆಯಿತು, ಇನ್ನೂ 2% ಬೇಕು. 2% ಬೇಕಂದಾಗ 2 0 ತೆಗಿ, 1% ಬೇಕಂದಾಗ 2 0 ತೆಗಿಬೇಕು. ಇಲ್ಲಿ 10% ಇದ್ದಾಗ 1 0 ತೆಗಿತಿದ್ರಿ, 1% ಕೇಳಿದಾಗ 2 0 ತೆಗಿಬೇಕು. ಅಂದರೆ 1% ಎಷ್ಟು ಬಂತು ನಮ್ಗೆ? 40 ರೂಪಾಯಿ. 2% ಅಂದ್ರೆ 80 ರೂಪಾಯಿ. ಆ ಇನ್ನೂ 2% ಉಳಿದಿತ್ತಲ್ಲ, ಆ 80, 2%ನೇ 80, ಅಂದರೆ 880 ಆಯಿತು, 880 ರೂಪಾಯಿ ಆಯಿತು. ಇದು ಆತನಿಗೆ ಏನಾಯಿತು? 4000 ತೊಗೊಂಡು 880 ರೂಪಾಯಿ ಮಾರೋದಾಗ ಆತನಿಗೆ ಲಾಸ್ ಆಗ್ಬಿಡ್ತೈತಿ. ಹಾಗಾದರೆ ಎಷ್ಟು ಅಮೌಂಟ್ ಅವಂತನ ಉಳಿತದ? ಈಗ 4000 ಒಳಗಡೆ 880 ಮೈನಸ್ ಮಾಡಬೇಕು ಅಷ್ಟೇ.
4,000 ಒಳಗೆ 880 ಮೈನಸ್ ಮಾಡಿಬಿಡ್ರಿ, 3,120 ರೂಪಾಯಿ ಬರ್ತದೆ. ಇದು ಸಿಂಪಲ್ಲಾಗಿ ಪರ್ಸೆಂಟೇಜ್ ಮೇಲೆ ಮಾಡೋದು. ಮಾರಿದ ಬೆಲೆಗೆ ಸೂತ್ರ ಹಾಕ್ಕೊಂಡು ಮಾಡೋಕ್ಕೆ ಹೋದ್ರೆ ಲೆಂತಿ ಆಗ್ಬಿಡ್ತೈತೆ. ಇಲ್ಲೇನಿಲ್ಲ, ಡೈರೆಕ್ಟಾಗಿ 4,000ಕ್ಕೆ 10% 400 ಆಗಿರ್ತೈತಿ, ಅದು ಡಬಲ್ 20% 800 ಆಯಿತು. ಇನ್ನು 1% ಕಂಡು ಹಿಡಿಬೇಕಂದ್ರೆ 2 0 ತೆಗಿಬೇಕು, 1% 40 ಆಯಿತು, 2% 80 ಆಯಿತು, ಒಟ್ಟು ಕೂಡಿಸಿದ 880 ಆಯಿತು. 4,000 ಒಳಗೆ 880 ಮೈನಸ್ ಮಾಡಿಬಿಡ್ರಿ, 3,120. ಮಾರಿದ ಬೆಲೆ, ಮಾರಿದ ಬೆಲೆ ಎಷ್ಟಪ್ಪ ಅಂದ್ರೆ 3,120. ಆತ ತೊಗೊಂಡಿದ್ದು 4,000ಕ್ಕೆ, ಮಾರಿದ್ದು ಎಷ್ಟಪ್ಪ ಅಂದ್ರೆ 3,120. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಂ, ಒಂದು ಪೆನ್ನಿಗೆ 10 ರೂನಂತೆ 2 ಡಜನ್ ಪೆನ್ನುಗಳನ್ನು ಕೊಂಡನು. ಅವುಗಳಲ್ಲಿ 4 ಪೆನ್ನುಗಳು ಕಳೆದವು. ಉಳಿದವುಗಳನ್ನು 210 ರೂಗಳಿಗೆ ಮಾರಿದರೆ ಆದ ಲಾಭ ಅಥವಾ ಹಾನಿಯಷ್ಟು ಅಂತ ಕ್ವಶನ್ ಕೇಳಿದಾನೆ. ಒಂದು ಪೆನ್ನಿಗೆ 10 ರೂಪಾಯಿ ಅಂದರೆ 10 ರೂಪಾಯಿ ಆಯಿತು. 2 ಡಜನ್, ಒಂದು ಡಜನ್ ಅಂದರೆ ಎಷ್ಟು ರೀ, 12 ಇರ್ತೈತಿ. ಈಗ 2 ಡಜನ್ ಅಂದರೆ ಎಷ್ಟು, 24. 24 ಕತ್ಲಿ ಎಷ್ಟು ಅಂದ್ರೆ, 2 ಡಜನ್ ಅಂದರೆ 240 ರೂಪಾಯಿ ಆಗ್ಬೇಕಾ? ಒಂದು ಪೆನ್ನಿಗೆ 10 ರೂಪಾಯಿ ಅಂದರೆ 24 ಪೆನ್ನಿಗೆ 240 ರೂಪಾಯಿ ಆಗುತ್ತೆ. ಓಕೆ, ಆದರೆ 4 ಕಳೆದು ಹೋಗ್ತವೆ, ಅವು ಕಳೆದು ಅವ್ರಿಗೆ ಬಿಟ್ಟಿದ್ದುದು. ಬಟ್ ಇಲ್ಲಿ ಉಳಿದವುಗಳನ್ನು ಆತ ಎಷ್ಟಕ್ಕೆ ಮಾರ್ತಾನಂತ, 210ಕ್ಕೆ ಮಾರ್ತಾನ. 240 ರೂಪಾಯಿ ಅವ್ನು ಬರಬೇಕಾಗಿತ್ತು, ಬಟ್ ಅವ 4 ಪೆನ್ ಕಳೆದಿದ್ದಿಂತ ಏನು ಮಾಡಿಬಿಡ್ತಾನೆ, 210ಕ್ಕೆ ಉಳಿದವುಗಳನ್ನು ಮಾರ್ತಾನೆ. ಅಂದರೆ 240 ಒಳಗೆ 210 ಹೋದರೆ ಎಷ್ಟು, 30. ನೋಡಿರಿ, ಬರಬೇಕಾಗಿದ್ದು 240 ರೂಪಾಯಿ, ಆತನಿಗೆ ಬಂದಿದ್ದೆಷ್ಟು, 210 ರೂಪಾಯಿ. ಹಾಗಾದರೆ ಇವಾಗ ಲಾಭ ಆಯಿತು ಅಥವಾ ಹಾನಿ ಆಯಿತು? ಹಾನಿ ಆಗ್ಬೇಕಲ್ಲ, ಎಷ್ಟು, 30 ರೂಪಾಯಿ ಆತನಿಗೆ ಹಾನಿ ಆಯಿತು. ಓಕೆ, ಇವಕ್ಕನ್ನ ಸೂತ್ರದ ಹ್ಯಾಕ್ ಮಾಡ್ತಿರ್ತೀರಿ ನೀವು, ಅವು ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಬರ್ತವೆ, ಬಟ್ ಟೈಮ್ ಲೆಂತಿ ತಗೋತಾವೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಸರಳ ಬಡ್ಡಿ ಅಂದ ತಕ್ಷಣ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಸೂತ್ರ ಹ್ಯಾಕ್ ಮಾಡಿಬಿಡ್ತಾರೆ. ಇದಕ್ಕೆ ಸೂತ್ರ ಗೀತ್ರ ಏನು ಬೇಡ. ನೋಡಿರಿ, 200ಗೆ ವರ್ಷಕ್ಕೆ 20 ರೂ ಬಡ್ಡಿ ಆದರೆ 2,000 ರೂಗಳಿಗೆ 10 ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು? ಇದನ್ನು SI × PTR/100 ಅದು ಹ್ಯಾಕ್ ಮಾಡ್ತಿರ್ತಾರೆ. ನಿಮ್ಗೆ ಬೇಕಂದ್ರೂ ಸೂತ್ರನ ಹ್ಯಾಕ್ ಮಾಡ್ತೀನಿ ನಾನು. ನೋಡಿರಿ, 200ಗೆ ವರ್ಷಕ್ಕೆ 20 ರೂಪಾಯಿ ಬಡ್ಡಿ ಹಾಕೋದತ್ತ. ಇಲ್ಲಿ 200 ರೂಪಾಯಿ ಇತ್ತು, 200ಕ್ಕೆ ವರ್ಷಕ್ಕೆ 20 ರೂಪಾಯಿ ಬಡ್ಡಿ ಹಾಕೋದತ್ತ. ಅಂದ್ರೆ 2,000 ರೂಕ್ಕೆ 10 ವರ್ಷಕ್ಕೆ ಎಷ್ಟು ಬಡ್ಡಿ ಹಾಕೋದಂತ ಕೇಳ ನೋಡಿರಿ. ಈ 20 ಬರ್ಬೇಕಂದ್ರೆ 10% ನೋಡಿರಿ, 200ಕ್ಕೆ 20 ರೂಪಾಯಿ ಬರ್ಬೇಕಂದ್ರೆ 10% ಬಡ್ಡಿ ಹಾಕಿರ್ತಾರೆ ಅವರು. ಒಂದು ವರ್ಷಕ್ಕೆ 200ಕ್ಕೆ 10% ಬಡ್ಡಿ ಹಾಕಿದರೆ 20 ರೂಪಾಯಿ ಬರ್ತವೆ ಹಂಗೆ 200ಕ್ಕಿದು. ಈಗ ಅದೇ ರೀತಿ ಇದಕ್ಕೂ 10% ಹಾಕ್ತಾನೆ, 10% ಹಾಕಿದರೆ 200. ಅಲ್ಲಿ 2,000 ರೂಗಳಿಗೆ 10% 200 ಅಂದ್ರೆ 10 ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು? ಇದು 1 ವರ್ಷಕ್ಕೆ 200 ಆಯಿತು, ಇದು 1 ವರ್ಷಕ್ಕೆ 20 ರೂಪಾಯಿ ಆಯಿತು. ಇದು 1 ವರ್ಷಕ್ಕೆ 200 ಆದ್ರೆ 10 ವರ್ಷಕ್ಕೆ ಎಷ್ಟು ಹಾಕೋದು? 8×10 ಇಪ್ಪತ್ತು ಹತ್ತಲೆ ಇಲ್ಲಿ ನೋಡ್ರಿ, ಇಲ್ಲಿ ಕಂತ ಹಿಂಗೆ ಮಾಡಿರಿ, 2×1 = 2 ಕನ್ಫ್ಯೂಸ್ ಆಗ್ಬಾರ್ದು ಮತ್ತೆ. ಇಲ್ಲಿ 2 0 ಇದಾವೆ, ಇಲ್ಲಿ 1 0 ಇದೆ, ಅಂದರೆ 3 0 1, 2, 3 2,000 ರೂಪಾಯಿ ಆಯಿತು. ಆನ್ಸರ್ 4. ಸಿಂಪಲ್ ಅಲ್ಲ, ಇಲ್ಲಿ ಯಾವುದೇ ಸೂತ್ರ ಇಲ್ಲ ನೋಡಿರಿ, ಒಂದೇ ಲೈನ್ ಒಳಗಡೆ ನೀವು ಆನ್ಸರ್ನ ಮಾಡ್ಬೋದು. ಬೇಕಾದರೆ ಇನ್ನೊಂದು ಕ್ವಶನ್ ಇದೆ ನೋಡಿರಿ. ಈ ಕ್ವಶನ್ ನಿಮ್ಗೆ ತಿಳಿತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದಕ್ಕೆ ಸೂತ್ರ ಹಾಕಿ ಮಾಡಿ ತೋರಿಸಲಿ, ಒಂದು ಸತ ಟ್ರಿಕ್ಸ್ ಹೇಳ್ಬಿಡ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗಿದ್ರೂ ಕ್ಲಿಯರ್ ಆಗ್ತದೆ ನೋಡಿ. ಇಲ್ಲಿ ಬೇಕಾದ್ರೆ 4,000 ರೂಗಳಿಗೆ 5 ವರ್ಷಕ್ಕೆ 1,000 ರೂ ಬಡ್ಡಿ ಆದರೆ ಅದೇ ಮೊತ್ತಕ್ಕೆ 2 ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು? ಅದೇ ಮೊತ್ತಕ್ಕೆ 2 ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು? ನೋಡಿರಿ, ಇಲ್ಲಿ 4,000 ರೂಪಾಯಿ ಐತೆ, 5 ವರ್ಷಕ್ಕೆ ಅಂತಿದೆ. 4,000 5 ವರ್ಷಕ್ಕೆ 1,000 ಬಡ್ಡಿ ಹಾಕೋದಪ್ಪ ಅಂದ್ರೆ ಅದಕ್ಕೆ ಎಷ್ಟು ಪರ್ಸೆಂಟ್ ರೇಟ್ ಎಷ್ಟು ಹಾಕಿದಾರನ್ನು ನಾವು ಮೊದಲು ಕಂಡು ಹಿಡ್ಕೋಬೇಕು. ನೋಡಿರಿ, ಇಲ್ಲಿ 4,000 ರೂಪಾಯಿ ಇದೆ, 4,000ಕ್ಕೆ 5 ವರ್ಷಕ್ಕೆ 1,000 ರೂಪಾಯಿ ಬಡ್ಡಿ ಆಗಿರುತ್ತದೆ. 5 ವರ್ಷಕ್ಕೆ 1,000 ಬಡ್ಡಿ ಆಗಿದೆ ನೋಡಿರಿ. 4,000ಕ್ಕೆ 10% ಅಂದರೆ 400 ಆಯಿತು. ಹಾಂ, 4,000ಕ್ಕೆ 10% 400 ಆಯ್ತು ಅಂದ್ರೆ ಇಲ್ಲಿ 1,000 ಇದೆ ಅಂದರೆ
5% ಎಷ್ಟಾಯಿತು? 10 ÷ 5 ಅಂದರೆ 400 ÷ 200. 200 × 5 ಮಾಡಿರಿ, 5 × 10, ಇದೊಂದು 0 ಇದೆಯಲ್ಲ, 0. ಒಂದು ಸಾರಿ ಮ್ಯಾಚ್ ಆಯ್ತಾ? ಅಂದ್ರೆ 5% ನಮಗೆ ಬಡ್ಡಿ ಹಾಕ್ಯಾರ ಅನ್ನೋದು ಗೊತ್ತಾಯಿತು. 5% ಬಡ್ಡಿ ನಮಗೆ ಹಾಕಿದ್ದಾರೆ ಅನ್ನೋದು ಗೊತ್ತಾದರೆ ಇದನ್ನು ಯಾವ ಮಾಡಬೇಕು ನೋಡಿರಿ. ಮುಂದುವರ್ಸಿದಾನೆ ಬಡ್ಡಿ, ಆದರೆ ಅದೇ ಮೊತ್ತಕ್ಕೆ 2 ವರ್ಷಕ್ಕೆ ಆಗೋ ಬಡ್ಡಿ ಎಷ್ಟು? ಈ ಥರ ಕ್ವಶನ್ ಕೇಳಿದಾನೆ. ಅದೇ ಮೊತ್ತ ಅಂದರೆ ನೋಡಿರಿ, ಇಲ್ಲಿ 4000 ರೂಪಾಯಿ ಇತ್ತು, ಇಲ್ಲಿ 1000 ರೂಪಾಯಿ ಆತನಿಗೆ ಬಡ್ಡಿನೂ ಬಂದಿತ್ತು. ಅಂದ್ರೆ ಅಕ್ಕ ನೆಡ್ಡೂ ಆ್ಯಡ್ ಮಾಡಿಬಿಟ್ಟೆ ನಾನು 5000. 5000ಗೆ 2 ವರ್ಷಕ್ಕೆ ಆಗೋ ಬಡ್ಡಿ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. 2 ವರ್ಷಕ್ಕೆ 10% ಎಷ್ಟು ರೀ? 10% ಎಷ್ಟು? 5000ಕ್ಕೆ 10% 500? 10% 500. ಇಲ್ಲಿ ನಾವು ಕಂಡು ಹಿಡ್ಕೊಂಡಿದ್ದು ಎಷ್ಟು ರೇಟು? 5% ಬಂದಿತ್ತಲ್ಲ ನಮಗಿಲ್ಲಿ, 5 ವರ್ಷಕ್ಕೆ 5% ರೇಟ್ ಹಾಕಿದ್ದಕ್ಕೆ 1000 ಬಡ್ಡಿ ಆಗಿತ್ತು. ಹೀಗಾದ್ರೆ 10% 500 ಆದರೆ 5% ಎಷ್ಟು ಬೇಕು ನಮಗೆ? 5% ಎಷ್ಟು? 500 ÷ 250 ರೂಪಾಯಿ. 250 1 ವರ್ಷಕ್ಕಾದ್ರೆ ನಮ್ಗೆ 2 ವರ್ಷಕ್ಕೆ ಕೇಳೋಣ ಇಲ್ಲಿ, ಇನ್ನೊಂದು ವರ್ಷಕ್ಕೆ ಎಷ್ಟಾಯಿತು? 500 ಆಯಿತು. ಹೀಗಾಗಿ ಆನ್ಸರ್ ಯಾವುದು? 3. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 1000 ರೂಗಳಿಗೆ 2 ವರ್ಷಕ್ಕೆ 50 ರೂ ಬಡ್ಡಿ ಆದರೆ ವರ್ಷಕ್ಕೆ ಶೇಕಡ ಬಡ್ಡಿ ದರವೇನು? ಈ ಕ್ವಶನ್ಸ್ನ ನಿಮ್ಗೆ ಸೂತ್ರ ಹೇಳ್ತೀನಿ ಅಂತೇಳಿದೆ, ಹೇಳಿಲ್ಲ ಹಿಂದಿನ ಕ್ವಶನ್ಗೂ, ಬಟ್ ಈ ಕ್ವಶನ್ಗೆ ಹೇಳ್ಬಿಡ್ತು ನೋಡ್ರಿ. ಇಲ್ಲೇನು ಶೇಕಡ ಬಡ್ಡಿ ದರ ಆರ್ ಕಂಡುಹಿಡಿ ಅಂತ ಹೇಳಿದ್ದಾನೆ. ಸೂತ್ರ ಏನು? ಆರ್ ಕಂಡುಹಿಡಬೇಕಂದ್ರೆ ಎಸ್ ಐ ರೇಟ್ ಈಸ್ ಈಕ್ವಲ್ ಟು ಎಸ್ ಐ ಇಂಟು 100 ಡಿವೈಡೆಡ್ ಬೈ, ಏನು ಮಾಡ್ತಾರೆ ಇಲ್ಲಿ ಆರ್ ಇಲ್ಲಿದೆ ಅಂದರೆ ಇಲ್ಲಿ ಕೆಳಗಡೆ ಏನಿರಬೇಕು? ಪಿ ಇಂಟು ಟಿ ಇರಲೇಬೇಕಾ? ಓಕೆ, ಇವ್ರನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಬೇಕಾದರೆ ಯಾಕೆ ಅಲ್ಲಿ ಆರ್ ಇತ್ತಂದ್ರೆ ಇಲ್ಲಿರ್ಬೇಕು, ಟಿ ಇಲ್ಲಿತ್ತಂದ್ರೆ ಇವು ಯಾಕೆ ಇಲ್ಲಿರ್ಬೇಕು ಅಂತೇಳಿ ನೋಡ್ರಿ. ಇಲ್ಲಿ ಎಸ್ ಐ ಎಷ್ಟಿದೆ ನೋಡಿರಿ, 1000 ರೂಗಳಿಗೆ ವರ್ಷಕ್ಕೆ 2 ವರ್ಷಕ್ಕೆ 50 ರೂ ಬಡ್ಡಿ ಆದರೆ, ಅಂದರೆ ಬಡ್ಡಿ ಅಂದರೆ ಎಸ್ ಐ ಸಿಂಪಲ್ ಇಂಟ್ರೆಸ್ಟ್, 50 ರೂಪಾಯಿ ಇದೆ ಅಲ್ಲಿ 50. ಇನ್ ನೆಕ್ಸ್ಟು 100 ಇದೆ, ಆ್ಯಸ್ ಇಟ್ ಇಸ್ 100 ಡಿವೈಡೆಡ್ ಬೈ ಪಿ ಎಷ್ಟಿದೆ? 1000 ರೂಗಳಿಗೆ ಅಂತಿದೆ ಅಸಲು, 1000. ನೆಕ್ಸ್ಟ್ ಟೈಮ್ ಎಷ್ಟಿದೆ? 2 ವರ್ಷ ಅಂತಿದೆ, 2 ವರ್ಷ ಇದೆ. ಇವ್ರನ್ನ ನೀವು ರಿಮೂವ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ 3 0 ಇದ್ದಾವೆ, ಈ ಜೀರೋನ ರಿಮೂವ್ ಮಾಡಿಬಿಡ್ರಿ, 3 0ನ ರಿಮೂವ್ ಮಾಡಿರಿ. ಓಕೆ, 5 ÷ 2 ಬತ್ತು, 5 ÷ 2 ಬತ್ತು ಅಂದರೆ 5 ÷ 2 ಭಾಗ ಅಂದಂಗೆ. 5 ÷ 2 ಭಾಗ ಅಂದರೆ ಏನ್ರಿ? 2.5. ಓಕೆ, ಇಷ್ಟು ಏನು ಬರ್ತೈತೆ ಇಲ್ಲಿ ನೀವು ಸೂತ್ರದ ಹಾಕಿದ್ರೆ ಈ ಥರ ಬರ್ತೈತೆ. ಇಲ್ಲಪ್ಪ ಅಂದರೆ ನೀವು ಯಾವ ಥರ ಮಾಡ್ತೀರಿ, ಕಡ್ತ ಇಲ್ಲಿ 3 0 ತೆಗಿಲಿಕ್ಕಪ್ಪ ಅಂದ್ರೂ ನೀವೇನು ಮಾಡ್ತೀರಿ, ಇವು 2 0 ತೆಗಿತೀರಿ ಅಂತ ತಿಳ್ಕೊಳ್ರಿ. ಇವು 2 0 ತೆಗೆದು, ಇವು 2 0 ತೆಗೆದು, ಇವು 2 0 ತೆಗಿತೀರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಎಷ್ಟು ಮಾಡಿದ್ರು ನೀವು 5 ÷ 2 ಬರಲೇಬೇಕಲ್ಲ, ಅದಕ್ಕೋಸ್ಕರ ಈ ಥರನೂ ಮಾಡಿರಿ. ಇದನ್ನು ನೀವೇನು ಮಾಡ್ತೀರಿ, ಸೂತ್ರದೊಳಗಡೆ ಹಾಕಿ ಮಾಡ್ತಾರೆ. ಬಟ್ ಇದನ್ನೇ ಸಿಂಪಲ್ಲಾಗಿ ಇದನ್ನು ಯಾವ ಥರ ಮಾಡ್ಬೋದು ನೋಡಿರಿ, ನೋಡಿರಿ ವಿತೌಟ್ ಫಾರ್ಮುಲಾದಾಗ ಯಾವ ಥರ ಮಾಡ್ಬೋದು. ಈಗ 1000 ರೂಪಾಯಿ ಇದೆ, 1000 ರೂಪಾಯಿಗೆ ಎಷ್ಟು? 2 ವರ್ಷಕ್ಕೆ 50 ರೂಪಾಯಿ ಬಡ್ಡಿ ಅಂತ ಹೇಳಿದಾರೆ ಅವರು. ನಾವು 10% ಮೊದಲು ಕಣ್ಣು ಹಿಡ್ಕೊಂಡ್ರಿ, 10% ಅಂದ್ರೇನು? 100 ರೂಪಾಯಿ ಆಯಿತು. ಅದರ ಅರ್ಧ, 10 ÷ 10 ಅಂದರೆ, 10 ÷ 10 ಅಂದರೆ ಎಷ್ಟು? 5. 5% ನಾವು ಕಣ್ಣು ಹಿಡ್ಕೋಬೇಕು, 100 ÷ 50 ನೋಡ, 5% ನಾವು ಬಡ್ಡಿ ಬಿದ್ದೈತಿ. ಬಡ್ಡಿ ಬಂದಿದ್ದೆಷ್ಟು? 50 ರೂಪಾಯಿ. 50 ರೂಪಾಯಿ ಎಷ್ಟು ವರ್ಷಕ್ಕೆ ಆಯ್ತಿದ್ದು? 2 ವರ್ಷಕ್ಕೆ ಅಂತ ಕೊಟ್ಬಿಟ್ಟು, 2 ವರ್ಷಕ್ಕೆ 50 ರೂಪಾಯಿ ಬಂದತ್ತಂದ್ರೆ 1 ವರ್ಷಕ್ಕೆ ಬಡ್ಡಿ ಎಷ್ಟಾಗಿರ್ತೈತಿ? 5 ÷ 2 2.5% ಬಿದ್ದಿದ್ರೆ ಮಾತ್ರ ಏನಾಗಿರ್ತೈತಿ? 50 ರೂಪಾಯಿ ಬಡ್ಡಿ ಆಗಿರ್ತೈತಿ. ಎಷ್ಟು ವರ್ಷಕ್ಕೆ? 2 ವರ್ಷ. ಸಿಂಪಲ್ಲಾಗಿ ಇದನ್ನು ಈ ಥರ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡಿರಿ, ಇದು 2000 ರೂಗಳಿಗೆ 5% ಬಡ್ಡಿ ಅಂತೆ, ಎಷ್ಟು ವರ್ಷಕ್ಕೆ 1000 ರೂಪಾಯಿ ಬಡ್ಡಿ ಆಗುವುದು? ಎಷ್ಟು ವರ್ಷಕ್ಕೆ, ಎಷ್ಟು ವರ್ಷ ಅಂತ ಮೆನ್ಷನ್ ಮಾಡೋಣ ಅಂದರೆ ಟೈಮ್ ಬೇಕು ನಮಗಿಲ್ಲಿ. ಟಿ ಈಸ್ ಈಕ್ವಲ್ ಟು ಎಷ್ಟು? ಟಿ ಈಸ್ ಈಕ್ವಲ್ ಟು ಏನು ಮಾಡ್ತೀರಿ ಸೂತ್ರ ನೀವು? ಎಸ್ ಐ ಇಂಟು 100 ಡಿವೈಡೆಡ್ ಬೈ ಏನು ಮಾಡ್ತೀರಿ? ಇಲ್ಲಿ ಟಿ ಇಲ್ಲ ಅಂದರೆ ಇಲ್ಲಿ ಏನು ಇರಬೇಕು? ಪಿ ಇಂಟು 6 ಇರಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿರಿ, ಟಿ ಎಷ್ಟು ವರ್ಷಕ್ಕೆ? ಟಿ ಗೊತ್ತಿಲ್ಲ,
ಎಷ್ಟ ಎಷ್ಟೈತಿ? 1,000 ರೂಪಾಯಿ ಬಡ್ಡಿ ಹಾಕಂತ ಹೇಳೋಣ. 1,000 ಇಂಟು 100 ಡಿವೈಡೆಡ್ ಬೈ 2 ಅಸಲು ಎಷ್ಟೈತಿ? 2,000 ರೂಗಳಿಗೆ 2,000 ರೂಪಾಯಿ, 2,000 ರೂಪಾಯಿಗಳಿಗೆ 5% ರೇಟು, 5%. ಓಕೆ, ಇಲ್ಲಿ ನೋಡಿರಿ, ರಿಮೂವ್ ಮಾಡಿಬಿಡ್ರಿ ಎಕ್ದಮ್. ಇಲ್ಲಿ 3 0 ರಿಮೂವ್ ಮಾಡಿರಿ, 0 ರಿಮೂವ್ ಮಾಡಿರಿ, ಇಲ್ಲಿ 3 ರಿಮೂವ್ ಅದು. ನೆಕ್ಸ್ಟ್ ನೋಡಿರಿ, 2 1 2 5 10, ಇಲ್ಲೊಂದು 0, 5 1 5 10 5 10, ಹೀಗಾಗಿ 10 ವರ್ಷ ಅಂತೇಳಿ ನೀವು ಮಾಡ್ತಾರೆ. ಇದು ಎದುರಾಗ ಸೂತ್ರ ಹಾಕಿ ಮಾಡಿದ್ರೆ, ಬಟ್ ಇದನ್ನು ಈಸಿಯಾಗಿ 2,000 ರೂಗಳಿಗೆ 5% ಬಡ್ಡಿ ಇದಂತೆ, ಎಷ್ಟು ವರ್ಷಕ್ಕೆ 1,000 ರೂಪಾಯಿ ಬಡ್ಡಿ ಹಾಕೋದಂತೆ ಕ್ವಶನ್ ಕೇಳಿದಾಗ ನೋಡಿರಿ, 2,000ಕ್ಕೆ ಎಷ್ಟು ಪರ್ಸೆಂಟೇಜ? 10% ಕಂಡುಹಿಡ್ಕೋಬೇಕು ಮೊದಲು. 10% ಅಂದರೆ ಎಷ್ಟು? 700 ರೂಪಾಯಿ. 10% ಅಂದರೆ 700. 5% ಅಂದರೆ 100 ರೂಪಾಯಿ, ಅದರ ಅರ್ಧ. 10% ಅಂದರೆ 700, 5% ಅಂದರೆ 100 ರೂಪಾಯಿ. 100 ಇಂಟು ಎಷ್ಟು ವರ್ಷಗಳಿಗೆ 1,000 ರೂಪಾಯಿ ಹಾಕೋದಪ್ಪ ಅಂದರೆ, 100 × 10 ಮಾಡಿರಲ್ಲ, 100 × 10 = 1,000 ಬತ್ತಲ್ಲ, 10 ವರ್ಷಕ್ಕೆ 10 ವರ್ಷ. ನೆಕ್ಸ್ಟ್ ಕ್ವಶನು, 2008 December 25 ಗುರುವಾರವಾದರೆ ಬರುವ ಗುರುವಾರ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಕ್ಯಾಲೆಂಡರ್ ಮೇಲೆ ಪ್ರಾಬ್ಲಮ್ಮು. 2008 December 25 ನೆಕ್ಸ್ಟ್ ಗುರುವಾರ ಯಾವುದಂತಾನೆ. December 25 ಅಂದರೆ ಮುಂದೆ ಇನ್ನೂ ಎಷ್ಟು ರಿಮೈನಿಂಗ್ ಡೇಸ್ ಉಳಿದು? 7 ದಿನ ಉಳಿತಾವ ಹೊಸ ವರ್ಷ ಅಂದ್ಬಿಡು. 2008 December 25 ಅಂದರೆ ಇನ್ನು 7 ದಿನ ಉಳಿತು, ಯಾಕಂದರೆ 26 27 28 29 30 31 1, ಯಾಕಂದರೆ ಗುರುವಾರ ಬೇಕಾಗಿತ್ತು. ಮುಂದಿನ ಗುರುವಾರ ಬೇಕಾಗಿತ್ತಪ್ಪ ಅಂದ್ರೆ 7 ದಿನ ಮುಂದೆ ಹೋಗ್ಬೇಕು. 25ಕ್ಕೆ ಮುಂದೆ 7 ದಿನ ಮುಂದೆ ಹೋದರೆ 1ನೇ ತಾರೀಕು ಬಂದುಬಿಡ್ತದೆ. ಇಲ್ಲಿ ನೋಡಿರಿ, ಆಪ್ಷನ್ 2008 ಇದೆ, ಎರಡೂ ಮೊದಲೇ ಘಾಟ್ ಹಾಕ್ಬೋದು, ಯಾಕಂದರೆ 2008 ಮುಗಿಯಕ್ಕೆ ಬಂದೈತೆ ಇಲ್ಲಿ December 25 ಅಂತ, ಮತ್ತು ಹೊಳೆ ಬರ್ತದೆ ಅನ್ನೋದು ರಿವರ್ಸ್ ಇಲ್ಲ, ತೆಗೆದುಬಿಟ್ಟು 2009 ಅಂತಿದೆ ಇಲ್ಲಿ. 2009 ಡೇಟ್ ಕರೆಕ್ಟ್ ಇದೆ ಆದರೆ ವರ್ಷ, ಬಟ್ ಇಲ್ಲಿ ನೋಡಿರಿ ಮಂತ್ ನೋಡಿ 12 ಬಂದಿದೆ. ಹೊಳೆ ಡಿಸೆಂಬರ್ ಆಗ ಒಮ್ಮೆ ಡಿಸೆಂಬರ್ ಬರೋದಿಲ್ಲ, ಜನವರಿ ಬರ್ತೈತೆ 1, ಹೀಗಾಗಿ 1 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಸಿಂಪಲ್ಲಾಗಿ December 25 7 ದಿನ ಮುಂದೆ ಹೋಗೋದಷ್ಟೇ, ಮುಂದಿನ 1ನೇ ತಾರೀಕು ಗುರುವಾರ ಬಂದಿರ್ತದೆ. ಈ ಕ್ವಶನ್ನ ಕ್ಯಾಲೆಂಡ್ರ್ ಪ್ರಾಬ್ಲಮ್ನಾಗ ನಾನು ಸಾಕಷ್ಟು ಹೇಳಿದ್ದೀನಿ. ಈ ಕ್ವಶನ್ ಕಮೆಂಟ್ ಮಾಡ್ಬೇಕು ನೀವು, ಯಾವ ವಾರ ಬರ್ತದೆ ಅಂತೇಳಿ. ಕ್ಯಾಲೆಂಡ್ರ್ ಚಾಪ್ಟರ್ ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತಿದ್ದಾವೆ. ಹಾಂ, ಎರಡೂ ವೀಡಿಯೋಗಳು ನೋಡಿರಿ, ಎಲ್ಲ ಥರ ಎಕ್ಸಾಂಪಲ್ ಅದಾವೆ. ವರ್ಷದಿಂದ ವರ್ಷಕ್ಕೆ ಡಿಫ್ರೆನ್ಸ್ ಇದ್ದಿದ್ದು, ಮತ್ತು ತಿಂಗಳ ಡಿಫ್ರೆನ್ಸು, ಡೇಸ್ ಡಿಫ್ರೆನ್ಸು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ತೊಗೊಂಡು ವೀಡಿಯೋಗಳು ಮಾಡಿದ್ದೀನಿ ಕ್ಯಾಲೆಂಡ್ರ್ ಮೇಲೆ. ಆ ವೀಡಿಯೋಗಳು ನೋಡಿದ ತಕ್ಷಣ ನಿಮ್ಗೆ ಈ ಆನ್ಸರ್ ಬರ್ತೈತಿ, ಈ ಆನ್ಸರ್ ನನಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್, 6 / 10 ಸಮನಾದದ್ದು ಯಾವುದು? ಪರ್ಸೆಂಟೇಜ್ ಸಮನಾದದ್ದು ಇಲ್ಲಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾನಂದ್ರೆ ನೀವೇನು ಮಾಡಬೇಕು, ಡೈರೆಕ್ಟ್ 8 × 100 ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು. 6 / 10 ಅಂತ ಹಂಗನ ಪರ್ಸೆಂಟೇಜ್ ಅಂದರೆ ಏನು ರೀ? 100. 10 1 10 10 100, 10 ಆರಲೇ ಎಷ್ಟು? 60. ಇದಕ್ಕೆ ಸಮನಾಗಿದ್ದೇವಪ್ಪ ಅಂದರೆ 6 / 10 60%ಗೆ ಸಮನಾಗಿದೆ. ಓಕೆ, ಇದು ಸಿಂಪ್ಲೆಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್, 2 ಸಂಖ್ಯೆಗಳ ಅನುಪಾತ 2:7 ಇದೆ, ಅವುಗಳ ಮೊತ್ತ 81 ಇದ್ದರೆ ಆ ಸಂಖ್ಯೆಗಳು ಯಾವುವು ಅಂತೇಳಿ ಕ್ವಶನ್ ಮಾಡಿದ್ದಾನೆ. ಅನುಪಾತ ಅಂದ್ರೇನು? ಪ್ರತಿಯೊಂದು ಭಾಗ ಅಥವಾ ಪಾಲು ಅಂತ ಕರಿತೀವಿ. 2 ಸಂಖ್ಯೆಗಳ ಅನುಪಾತ ಏಟು ಕೊಟ್ಟಿದ್ದಾನ ಅವನು? 2:7 ಅಂತೇಳಿ ಕೊಟ್ಟಿದ್ದಾನ. ಅವುಗಳ ಮೊತ್ತ ಎಷ್ಟು ಕೊಟ್ಟಿದ್ದಾನೆ? 81 ಅಂತ ಕೊಟ್ಟಿದ್ದಾನೆ. ನೋಡಿರಿ, ಅವುಗಳ ಮೊತ್ತ ಅಂದ್ರೆ ಇದರದು 7 ಪಾಲ, ಇದರದು 2 ಪಾಲ, ಎರಡು ಕೂಡಿಸಿದ್ರೆ 9. ಈ 9 ಪಾಲ ಅಂದ್ರೇ ಈ 81. ನೋಡಿರಿ, 9ರ ಮಗೆ 80 ಐತಲ್ಲ, 9 9 81 ಅಂತ ಕರಿತೀರಾ. ನೆಕ್ಸ್ಟ್, ಈಗ ಪ್ರತಿಯೊಂದು ಸಂಖ್ಯೆಗಳು ಆ ಸಂಖ್ಯೆಗಳು ಯಾವುವು ಅಂತ ಕ್ವಶನ್ ಎಲ್ಲ ಮಾಡಲ್ಲ. ಇಲ್ಲಿ 9ರಲ್ಲಿ ಮಲ್ಟಿಪ್ಲಿಕೇಷನ್ಸ್ ಮಾಡಿದ್ರಂದ್ರೆ 2 9 ಎಷ್ಟು ರೀ? ಇಲ್ಲಿ 9ರಲ್ಲಿ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು, 2 9 18, 1ನೇ ಸಂಖ್ಯೆ 18, 7 7 9 63, 2ನೇ ಸಂಖ್ಯೆ 63, 1 18 1ನೇ ಸಂಖ್ಯೆ, 2ನೇದು 63. ಇಲ್ಲಿದೆ 1ನೇ ಆಪ್ಷನ್ ಇದೆ, 1 ಈಸ್ ದ ರೈಟ್ ಆನ್ಸರ್. ಅನುಪಾತ ಮತ್ತು ಸಮಾನುಪಾತ ಅಂತೇಳಿನೂ ಒಂದು ಚಾಪ್ಟರ್ ಮಾಡಿದ್ದೀನಿ.
ಓಕೆ, ಆ ಚಾಪ್ಟರ್ ಮೇಲೂ ಸಾಕಷ್ಟು ಎ ಟೈಪ್ ಬಿ ಟೈಪ್ ಸಿ ಟೈಪ್ ಕ್ವಶನ್ಸ್ ತನೂ ಮಾಡಿದ್ದೀನಿ, ಆ ವಿಡಿಯೋನು ನೋಡಿರ್ಬೇಕಾದ್ರೆ. 15 ಪುಸ್ತಕಗಳ ಬೆಲೆ 75 ರೂ ಆದರೆ 3 ಪುಸ್ತಕಗಳ ಬೆಲೆ ಎಷ್ಟು? ಸಿಂಪಲ್ ಕ್ವಶನ್. 15 ಪುಸ್ತಕಗಳ ಬೆಲೆ ಅಂದ್ರೆ 75 ರೂಪಾಯಿ ಇದೆ. 75 ರೂಪಾಯಿ 15 ಪುಸ್ತಕಗಳ ಬೆಲೆ ಅಂದರೆ 15, 15 ಡಿವೈಡೆಡ್ ಮಾಡಬೇಕು. 15 ಒಂದಲೇ 15 ಇಲ್ಲೇ 75 ಅಂತ ಕೇಳ್ತಿರಲ್ಲ, ಅಂದ್ರೆ ಒಂದು ಪುಸ್ತಕದ ಬೆಲೆ ಎಷ್ಟಾಯಿತು? 5 ರೂಪಾಯಿ ಆಯಿತು. 5 ರೂಪಾಯಿ ಆಯ್ತಾ? ನಮ್ಗೆ ಕೇಳಿದ್ದೆಷ್ಟು? 3 ಪುಸ್ತಕಗಳ ಬೆಲೆ ಅಂದರೆ 3 ಇಲ್ಲೇ 15. ಓಕೆ, 1 ಇಸ್ ದ ರೈಟ್ ಆನ್ಸರ್. ಓಕೆ, ಹಾಂ, ಇಷ್ಟು ಕ್ವಶನ್ಸ್ಗಳು ಎಲ್ಲ ಚಾಪ್ಟರ್ ಪ್ರಾಫಿಟ್ ಆ್ಯಂಡ್ ಲಾಸು. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಅನುಪಾತ, ಕ್ಯಾಲೆಂಡ್ರ್, ಪರ್ಸೆಂಟೇಜು, ಈ ಥರ ಎಲ್ಲ ಚಾಪ್ಟರ್ ಮೇಲೆ ಒಂದೊಂದು ಅಥವಾ ಎರಡೆರಡು ಕ್ವಶನ್ಸ್ಗಳನ್ನು ತೊಗೊಂಡು ಡೈಲಿ ವೀಡಿಯೋಸ್ ಮಾಡಾಕ್ತೀನಿ. ಇದಕ್ಕೆ ನವೋದಯ ಮ್ಯಾಥ್ಸ್ಗೆ 20 ಮಾರ್ಕ್ಸ್ ಇರ್ತಾವೆ, ಮ್ಯಾಥ್ಸ್ 20 ಮಾರ್ಕ್ಸ್. ಓಕೆ, ಮತ್ತು ಈಗಾಗಲೇ ಮೆಂಟಲ್ ಬಿಟ್ಟಿನಿ ಕ್ವಶನ್ಸ್ಗಳನ್ನ ವಿಡಿಯೋಗಳನ್ನ ಹಾಕಿದ್ದೀನಿ, ಎಲ್ಲ ವಿಡಿಯೋಗಳಿದ್ದಾವೆ ನೋಡಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.